ವೃಷಭ ರಾಶಿ. ವೃಷಭ ರಾಶಿಯವರಿಗೆ 2023 ರಾಶಿಫಲಗಳನ್ನು ನಾವು ನೋಡಿದರೆ, ವೃಷಭ ರಾಶಿಯ ಫಲಗಳಲ್ಲಿ ಬಹುಮುಖ್ಯವಾಗಿ ಶುಕ್ರನ ಸಂಚಾರ. ಶುಕ್ರನು ಕೆಟ್ಟ ಸಂಚಾರದಲ್ಲಿದ್ದಾಗ ಅದು ಕೆಟ್ಟ ಫಲಗಳು ಕೂಡ ಕೊಡುವ ಸಾಧ್ಯತೆ ಇರುತ್ತದೆ. ಆದರೆ ಸ್ವಲ್ಪ ಗೊಂದಲಗಳು ಇರುತ್ತದೆ, ಅನಾರೋಗ್ಯ ಕಾಡುವ ಸಾಧ್ಯತೆ ಇದೆ. ಈಗಾಗಲೇ ಈ ರಾಶಿಯವರಿಗೆ ಗುರುಬಲವಿತ್ತು. ಈ ವರ್ಷದಲ್ಲಿ ಏಪ್ರಿಲಿಂದ ಗುರುಬಲ ಇರುವುದಿಲ್ಲ, ಆದರೆ ಏಪ್ರಿಲ್ವರೆಗೂ ಸಾಕಷ್ಟು ಶುಭ ಫಲಗಳು ಇರುತ್ತದೆ. ಗೊಂದಲಗಳು ನಿವಾರಣೆಯಾಗುತ್ತದೆ. ಆರ್ಥಿಕ ಸ್ಥಿತಿ ಉತ್ತಮವಾಗಿರುತ್ತದೆ. ಷೇರ್ ವ್ಯವಹಾರದಿಂದ ಲಾಭವಾಗುತ್ತದೆ. ಈ ರಾಶಿಯವರಿಗೆ 11 ಗುರು 12 ಬರುತ್ತಿದ್ದಾನೆ. ಹಾಗಾಗಿ ಈ ರಾಶಿಯವರು ಸರ್ಕಾರಿ ನೌಕರಿಯಲ್ಲಿ ಇರುವವರಿಗೆ ಸ್ವಲ್ಪ ಟೆನ್ಷನ್ ಇರುವ ಸಾಧ್ಯತೆ ಇರುತ್ತದೆ. ಸ್ವಲ್ಪ ಉದ್ವೇಗ ಇರುತ್ತದೆ. ಮದುವೆ ವಿಳಂಬವಾಗುವ ಸಾಧ್ಯತೆ ಇದೆ. ಮಕ್ಕಳ ಆರೋಗ್ಯದಲ್ಲಿ ಹೆಚ್ಚು ಗಮನವನ್ನು ಕೊಡಬೇಕು. ಆರ್ಥಿಕ ಸಂಕಷ್ಟ ಕೂಡ ಬರುತ್ತದೆ. ಹೊಸ ಉದ್ದಿಮೆ ಪ್ರಾರಂಭ ಮಾಡುವುದಕ್ಕೂ ಸಹ ಪ್ರಯತ್ನ ಪಡುತ್ತಿದ್ದರೆ ಈ ರಾಶಿಯವರಿಗೆ ಏಪ್ರಿಲ್ ತನಕ ಗುರುಬಲವಿರುವುದರಿಂದ ಶುಭ ಫಲಗಳು ಇರುತ್ತದೆ. ವೃಷಭ ರಾಶಿ ಭವಿಷ್ಯ 2023 ಜ್ಯೋತಿಷ್ಯ ಪರಿಹಾರಗಳು. ಪ್ರತಿ ಶುಕ್ರವಾರದಂದು ಮಾತೆ ಮಹಾಲಕ್ಷ್ಮಿಯ ಶ್ರೀ ಸೂಕ್ತವನ್ನ ಪಠಿಸಿ. ನೀವು ಬಯಸುವ ಯಾವುದೇ ಮಾತೆ ಮಹಾಲಕ್ಷ್ಮಿ ಮಂತ್ರವನ್ನ ಪಠಿಸಿ ಮತ್ತು ಹೆಚ್ಚು ಗುಲಾಬಿ ಮತ್ತು ಬಿಳಿ ಬಣ್ಣಗಳನ್ನ ಬಳಸಿ. ನಿಮ್ಮ ಮನೆಯಲ್ಲಿ ಶ್ರೀಯಂತ್ರವನ್ನ ಸ್ಥಾಪಿಸಿ ಮತ್ತು ಅದನ್ನ ಪ್ರತಿದಿನ ಪೂಜಿಸಿ. ಶನಿವಾರದಂದು ಇರುವೆಗಳಿಗೆ ಹಿಟ್ಟು ತಿನ್ನಿಸಿ ಮತ್ತು ಮೀನುಗಳಿಗೆ ಆಹಾರವನ್ನ ನೀಡಿ. ಉತ್ತಮ ಗುಣಮಟ್ಟದ ಓಪಲ್ ರತ್ನದ ಕಲ್ಲುಗಳನ್ನ ಧರಿಸುವುದು ಸಹ ನಿಮಗೆ ಅನುಕೂಲಕರವಾಗಿರುತ್ತದೆ. ನಿಮ್ಮ ಆರೋಗ್ಯವು ಅನುಮತಿಸಿದರೆ ನೀವು ಶುಕ್ರವಾರ ಉಪವಾಸವನ್ನ ಇಟ್ಟುಕೊಳ್ಳಬಹುದು.